ಸರ್ ನನ್ನನ್ನು ಯಾರು ಕೇಳ್ತಾನೆ ಇಲ್ಲ ಸರ್, ಇದು ಡೈಲಾಗ್ ಓರಿಯಂಟ್ಗಿಂತ ಆಕ್ಷನ್ ಜಾಸ್ತಿ ಇದೆ, ಬಟ್ ಡೈಲಾಗ್ಸ್ ಕಮ್ಮಿ ಇದ್ರೂ ಒಳ್ಳೆ ಪವರ್ಫುಲ್ ಪಾಯಿಂಟ್ ಇದೆ ಸರ್, ಆಡಿಯನ್ಸ್ಗೆ ತಿಳಿಸುವಂಥ ಒಂದು ಒಳ್ಳೆ ಮ್ಯಾಟರ್ ಇದೆ. ಮೀನ್ಸ್ ಒಂದು ಐ ವಾಂಟ್ ಸೇ ಮೆಸೇಜ್ ಅನ್ನೋ, ಬಟ್ ಇಟ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಚಾ ಅದೇ ಮಿಸ್ ಮಾಡ್ತಾ ಇದ್ದೆ ನಾನು, ಏನು ಮಾಡೋದು, ಡಾಕ್ಟ್ರ್ ಮಾಡಿಬಿಟ್ರಲ್ಲ, ಸೈಡಲ್ಲಿ ಕೂಡ ಹೋಗಿ ಕುಡಿಯೋಕ್ಕಾಗಲ್ಲ. ಇದರಲ್ಲಿ ಡೆಫಿನೆಟ್ಲಿ ನಾಟ್ ಮೃತ್ಯುಂಜಯ ಮಾಲಾಶ್ರೀ, ಡೆಫಿನೆಟ್ಲಿ ದುರ್ಗಿ ಮಾಲಾಶ್ರೀನೇ ಬರ್ತೆ. ಇದರಲ್ಲಿ ಒಂದು ಒಳ್ಳೆ ಪಾಯಿಂಟ್ ಇದೆ, ಬಟ್ ನಾನು ಬೇಡ, ನಾನು ಹೇಳಲ್ಲ, ಅವ್ರು ಬೇಡ ರಿವೀಲ್ ಮಾಡೋದು. ಸೊ ವಿಚ್ ಇಸ್ ಸರ್, ಅದೇ ಪಾಯಿಂಟ್ ಹೇಳಲ್ಲ ಅಂತ ಬಂದೆ, ಹೇಳ ಬೇಡ ಅಂತ ಗೊತ್ತಾಗಿಲ್ಲ ನನಗೆ. ಸೊ ದಟ್ ಈಸ್ ದ ವೇರ್ ಇಟ್ ಇಸ್ ರಿಯಲಿ ವೆರಿ ಡಿಫ್ರೆಂಟ್. ಆಮೇಲೆ ನನಗೆ ಒಂಥರ, ನನಗೆ ಫಸ್ಟು ಇವರು ಡಾಕ್ಟ್ರು ನೈಟ್ ಕರ್ಫ್ಯೂ ಅಂದ ತಕ್ಷಣ ಫಸ್ಟ್ ಆ್ಯಕ್ಚುಲಿಂದ ಸ್ಟಾರ್ಟ್ ಮಾಡಿದ್ರು ಅಂತ ಅಂದ್ರೆ ಒಂದು ಸೆಕೆಂಡ್ ನಿಮ್ಮ ಥರ ನನಗೂ ಡೌಟ್ ಬಂತು. ಬಟ್ ಕೇಳ್ತಾ ನಾನು ಅದೇ ಹೇಳಿದ್ದಲ್ಲ ಸರ್, ಒಂದು ಎರಡು ಮೂರು ಪಾಯಿಂಟು ನನ್ನ ಮೈಂಡಿಂದ ಹೋಗಲಿಲ್ಲ, ಸಮಥಿಂಗ್ ಏನೋ ಡಿಫ್ರೆಂಟ್ ಇದೆ. ಓಕೆ ಸರ್, ನಾನು ನ್ಯಾಚುರಲ್ ಡಾಕ್ಟ್ರು ಆ ಪಿಕ್ಚರಲ್ಲಿ, ಬಟ್ ಅದು ಹೆಂಗೆ ಆ್ಯಕ್ಷನ್ ಬಂತು ಅನ್ನೋದೇ ಪಾಯಿಂಟ್ ಸರ್. ಬಟ್ ಚೆನ್ನಾಗಿದೆ ನಿಜವಾಗ್ಲೂ, ಇಟ್ ಇಸ್ ನೈಸ್. ನನಗೊಂದು ಹೊಸ ಎಕ್ಸ್ಪೀರಿಯೆನ್ಸು, ಒಂದು ಹೊಸ ಪ್ರಯತ್ನ. ಸೊ ಸರಿ ಸರ್, ಇನ್ಸೈಡ್ ಸರ್, ದಟ್ ಈಸ್ ದ ಪಾಯಿಂಟ್ ಸರ್, ಇನ್ಸೈಡ್ ಹಾಸ್ಪಿಟಲ್. ಇದು ಒಂದು ಫುಲ್ ಒಂದು ನೈಟ್ ಕರ್ಫ್ಯೂ ಅನ್ನೋದು, ಇಟ್ ಈಸ್ ಇನ್ ಒನ್ ಪರ್ಟಿಕ್ಯುಲರ್ ಲೊಕೇಶನ್, ಒನ್ ಪರ್ಟಿಕ್ಯುಲರ್ ಪ್ಲೇಸ್. ಹೌ ಆಡಿಯನ್ಸ್ ಹೆಂಗೆ ಒಂದು 2 ಅವರ್ಸ್ ಒಂದೇ ಕಡೆ ಹೆಂಗೆ ಮಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್.